ಜೈನ ಕಾಶಿ ಅಂತ ಶ್ರವಣಬೆಳಗೊಳನ ಕರೀತಾರೆ. ಆದ್ರೆ ಅದಕ್ಕೂ ಮೊದಲು ಜೈನ ಕಾಶಿ ಅಂತ ಕರಿತಾ ಇದ್ದ ಶಾಂತಮೂರ್ತಿಯ ವಿಶೇಷ ಸ್ಥಳವೊಂದಿದೆ. ಅಲ್ಲಿ ಶಾಂತಿದೂತನಿಗೆ ಮಹಾಮಜ್ಜನ ಮಾಡಿಸಲಾಯಿತು. ಮಹಾಮಜ್ಜನವನ್ನ ನೋಡಲು ಸಾವಿರಾರು ಭಕ್ತರು ಅಲ್ಲಿ ನೆರೆದಿದ್ರು. ಮಂಡ್ಯದ ಬಾಹುಬಲಿಗೆ ನಡೆಯಿತು ಮಹಾಮಸ್ತಕಾಭಿಷೇಕ. ಮಹಾಮಜ್ಜನಕ್ಕೆ ಸಾಕ್ಷಿಯಾದ್ರು ಸಾವಿರಾರು ಭಕ್ತರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅರತಿಪುರು ಐತಿಹಾಸಿಕವಾಗಿ ತುಂಬಾ ಮಹತ್ವ ಪಡೆದ ಸ್ಥಳ. ಯಾಕೆಂದ್ರೆ ಇಲ್ಲಿ 18 ಅಡಿ ಎತ್ತರದ ಗೋಮಟೇಶ್ವರ ವಿಗ್ರಹವಿದೆ. ಈ ಬಾಹುಬಲಿಗೆ ಡಿಸೆಂಬರ್ 1ರಿಂದ ಮಹಾಮಜ್ಜನ ನಡೀತಾ ಇದೆ. ಈ ಪುರಾತನ ಬಾಹುಬಲಿ ಮೂರ್ತಿಗೆ 1008 ಕಳಸಗಳ ಮಸ್ತಕಾಭಿಷೇಕ ಸೇರಿದಂತೆ ಅರಿಶಿಣ, ಕುಂಕುಮ, ಎಳನೀರು, ಶ್ರೀಗಂಧ, ಕರ್ಪೂರ ಸೇರಿದಂತೆ 12 ಬಗೆಯ ಅಭಿಷೇಕವನ್ನ ಮೂರ್ತಿಗೆ ಮಾಡಲಾಯಿತು. ಈಗಾಗಲೇ ನಾವೆಲ್ಲರೂ ಕೂಡ ಈ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ ಅರಿತುಪ್ಪನಲ್ಲಿರ್ತಕ್ಕಂಥ ಭಗವಾನ್ ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕ ಮಾಡಬೇಕು ಅಂತ ಶ್ರವಣಬೆಳಗೊಳದ 2006ನೇ ಇಸವಿಯಲ್ಲಿ ನಡೆದಂತಹ ಮಹಾಮಸ್ತಕಾಭಿಷೇಕ ಸಮಯದಲ್ಲಿ ನಮ್ಮ ಸಂಕಲ್ಪ ಇತ್ತು. ಈ ಸಲ ಶ್ರವಣಬೆಳಗೊಳದಲ್ಲಿ 2018ನೇ ಇಸವಿಯ ಮಸ್ತಕಾಭಿಷೇಕದೊಳಗೆ ಇಲ್ಲಿ ಈ ಮೂರ್ತಿಗೆ ಮಹಾಮಸ್ತಕಾಭಿಷೇಕ ಆಗಬೇಕು ಅಂತ ಅದಕ್ಕೋಸ್ಕರ ಪ್ರಯತ್ನದಲ್ಲಿದ್ದೇವೆ. ಈ ಗೋಮಟೇಶ್ವರ ವಿಗ್ರಹವು ಗ್ರಾಮದಲ್ಲಿರುವ ದೊಡ್ಡ ಬೆಟ್ಟದ ಮೇಲಿದ್ದು ಶ್ರವಣಬೆಳಗೊಳದ ಗೋಮಟೇಶ್ವರ ಮೂರ್ತಿಗಿಂತ ಪ್ರಾಚೀನವಾದ ಮೂರ್ತಿಯಾಗಿದೆ. ಗಂಗರಾಜರು ಮತ್ತು ಹೊಯ್ಸಳರ ಕಾಲದಲ್ಲಿ ಈ ಮೂರ್ತಿ ಸ್ಥಾಪನೆಯಾಗಿತ್ತು. ಆದರೆ ಕಾರಣಾಂತರದಲ್ಲಿ ಇದಕ್ಕೆ ಮಾಡಲಾಗ್ತಿದ್ದ ಮಹಾಮಸ್ತಕಾಭಿಷೇಕ ನಿಂತು ಹೋಗಿತ್ತು. ಇದೀಗ ಮತ್ತೆ ಗೋಮಟೇಶ್ವರ ಮೂರ್ತಿಗೆ ಮಹಾಮಸ್ತಕಾಭಿಷೇಕ ನಡೆಯಿತು. ಇದು 1200 ವರ್ಷದ ಹಳೆಯದು ಸ್ವಾಮೀಜಿ. ಇದು ನಮ್ಮ ಶ್ರವಣಬೆಳಗೊಳಕ್ಕಿಂತ 200 ವರ್ಷ ಹಳೆ ಸ್ವಾಮೀಜಿ. ಇದು ಮುಂಚೆ 1200 ವರ್ಷಗಳ ಹಿಂದೆ ಮೊದಲು ಇಲ್ಲಿ ಅರತಿಪುರಿನಲ್ಲಿ ಅಭಿಷೇಕ ಆಗಿ ನಂತರ ಶ್ರವಣಬೆಳಗೊಳದಲ್ಲಿ ಅಭಿಷೇಕ ಆಗ್ತಿತ್ತು ಅಂತ ಪ್ರತೀತಿ ಇತ್ತು ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಇದೆಲ್ಲಕ್ಕೂ ಮೂಲ ಕಾರಣ ನಿಮ್ಮ ಪತ್ರಕರ್ತರ ಮಿತ್ರರು, ನಮ್ಮ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಅವರು ಶ್ರವಣಬೆಳಗೊಳ ಅವರಿಗೆ ನೆನಪಿಸಿದ್ರಂತೆ. ಅವರಿಗೆ ಪದೇ ಪದೇ ನೆನಪು ಮಾಡಿ ಎಲ್ರಿಗೂ ಒಳ್ಳೆಯದಾಗಿದೆ. ಹಲವು ಕಾರಣಗಳಿಂದ ಹೊರಗಿನ ಜನತೆಗೆ ಅಪರಿಚಿತವಾಗಿ ಉಳಿದಿದ್ದ ಆರತಿಪುರ ಗ್ರಾಮದ ಬಾಹುಬಲಿ ಮೂರ್ತಿ ಈಗ ಮಹಾಮಸ್ತಕಾಭಿಷೇಕ ನಡೆದ ಕಾರಣ ಹೊರಗಿನ ಜನತೆಗೆ ಪರಿಚಯವಾಗಿದೆ. ನಿಂತು ಹೋಗಿದ್ದ ಮಹಾಮಸ್ತಕಾಭಿಷೇಕ ಮತ್ತೆ ಆರಂಭಗೊಂಡಿದ್ದು ಜನರ ಸಂತೋಷಕ್ಕೆ ಕಾರಣವಾಗಿದೆ. ಕ್ಯಾಮೆರಾಮನ್ ರವಿನಂದನ್ ಜೊತೆ ಯತೀಶ್ ಬಾಬು, ಸುದ್ದಿ ಟಿವಿ, ಮಂಡ್ಯ.